ಕೆಂಪೇಗೌಡ ಜಯಂತಿ ಆಹ್ವಾನ ಪತ್ರಿಕೆಯಲ್ಲಿ ಸಂಸದೆ ಸುಮಲತಾ ಹೆಸರೇ ಮಾಯವಾಗಿ ಬಿಟ್ಟಿದೆ. ಆಹ್ವಾನ ಪತ್ರಿಕೆಯಲ್ಲಿ ಸಂಸದರ ಹೆಸರನ್ನ ತಾಲೂಕು ಆಡಳಿತ ಮರೆತು ಬಿಟ್ಟಿದೆ. ಕೆಂಪೇಗೌಡ ಜಯಂತಿ ಇವತ್ತು, ಹಾಗಾಗಿ ಇವತ್ತಿನ ಆಹ್ವಾನ ಪತ್ರಿಕೆಯಲ್ಲಿ ಸಂಸದೆ ಸುಮಲತಾ ಹೆಸರನ್ನೇ ಮಾಯವಾಗಿಸಿಬಿಟ್ಟಿದ್ದಾರೆ. ಆಹ್ವಾನ ಪತ್ರಿಕೆಯಲ್ಲಿ ಸಂಸದರ ಹೆಸರನ್ನ ತಾಲೂಕು ಆಡಳಿತ ಮರೆತು ಬಿಟ್ಟಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಆಡಳಿತದ ಎಡವಟ್ಟು ಇದು. ಉದ್ದೇಶಪೂರ್ವಕವೋ ಅಥವಾ ನಿಜಕ್ಕೂ ತಾಲೂಕು ಆಡಳಿತದ ಎಡವಟ್ಟಾಯಿತು, ಇದು ಇಂಟೆನ್ಷನಲಿ ಮಾಡಿರೋದು ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಕೊನೆಗೂ ಒತ್ತಾಯಕ್ಕೆ ಮಣಿದು ಸುಮಲತಾ ಹೆಸರನ್ನ ಅಧಿಕಾರಿಗಳು ಸೇರಿಸಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಆಡಳಿತದ ಎಡವಟ್ಟು ಇದು ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಕಾಣಿಸ್ತಾ ಇದೆ. ಆಹ್ವಾನ ಪತ್ರಿಕೆಯಲ್ಲಿ ಸಂಸದೆ ಸುಮಲತಾ ಅವರ ಹೆಸರನ್ನೇ ಮತ್ತು ಬಿಟ್ಟಿದ್ದಾರೆ ತಾಲೂಕು ಆಡಳಿತದವರು. ಕೊನೆಗೂ ಕೂಡ ಒತ್ತಾಯ ಮಾಡಿದ ನಂತರದಲ್ಲಿ ಈ ಒತ್ತಡಕ್ಕೆ ಮಣಿದು ಸುಮಲತಾ ಹೆಸರನ್ನ ಅಧಿಕಾರಿಗಳು ಸೇರಿಸಿದ್ದಾರೆ. ಆದರೆ ನಿಜಕ್ಕೂ ಇದು ತಾಲೂಕು ಆಡಳಿತ ಮಾಡಿರುವ ಎಡವಟ್ಟ ಅಥವಾ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಹೆಸರನ್ನ ಕೈ ಬಿಡಲಾಯಿತಾ, ಉದ್ದೇಶಪೂರ್ವಕವಾಗಿ ಹೆಸರು ಹಾಕುವುದನ್ನ ಮರೆತ್ರ ಅನ್ನುವಂತಹ ಪ್ರಶ್ನೆ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಉದ್ಭವವಾಗ್ತಾ ಇದೆ. ನಿವೇದಿಗ ಗಮನಿಸಬಹುದು, ಶ್ರೀ ಕೆಂಪೇಗೌಡ ಜಯಂತ್ಯೋತ್ಸವದ ಆಮಂತ್ರಣ ಪತ್ರಿಕೆಯನ್ನ, ಮೊದಲ ಆಮಂತ್ರಣ ಪತ್ರಿಕೆ ಅಂದ್ರೆ ಮೊದಲು ಏನ್ ಪ್ರಿಂಟ್ ಆಗಿತ್ತಲ್ಲ ಆ ಹಳೆಯ ಆಮಂತ್ರಣ ಪತ್ರಿಕೆಯಲ್ಲಿ ಸುಮಲತಾ ಅವರ ಹೆಸರು ಮಂಗಮಯ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಕಾಣಿಸೋದೇ ಇಲ್ಲ ಸುಮಲತಾ ಅವರ ಹೆಸರು. ಅದಾದ ನಂತರ ಸಾಕಷ್ಟು ಒತ್ತಾಯವನ್ನ ಮಾಡಿದ ನಂತರದಲ್ಲಿ ಹೊಸ ಆಹ್ವಾನ ಪತ್ರಿಕೆಯನ್ನು ಕೂಡ ನಾವು ನಿಮ್ಗೆ ಮಾರ್ಕ್ ಮಾಡಿಸೋದ್ರ ಮೂಲಕ ತೋರಿಸ್ತಾ ಇದೀವಿ. ಹೊಸ ಆಹ್ವಾನ ಪತ್ರಿಕೆಯಲ್ಲಿ ಹೆಸರನ್ನ ಸೇರಿಸಲಾಗಿದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್, ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಸಂಸದೆಯ ಹೆಸರನ್ನ ಮರೆಯೋದಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯನಾ, ಇದು ಇಂಟೆನ್ಷನಲ್ ಅಥವಾ ನಿಜಕ್ಕೂ ಎಡವಟ್ಟು ಮಾಡಿರೋದು ಅಂತ? ಸಮೀರಾ, ಕೆಆರ್ಪೇಟೆ ತಾಲೂಕು ಆಡಳಿತ ಮಾಡಿದಂತಹ ಎಡವಟ್ಟು ಇದೀಗ ಸುಮಲತಾ ಬೆಂಬಲಿಗರಿಗೆ ಒಂದ್ ರೀತಿ ಆಕ್ರೋಶವನ್ನ ಹೊರಹಾಕ್ತಿದ್ರೆ ಸುಮಲತಾ ಬೆಂಬಲಿಗರು. ಅಂದ್ರೆ ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿ ಇತ್ತು, ಆ ಹಿನ್ನೆಲೆಯಲ್ಲಿ ಎಲ್ಲಾ ತಾಲೂಕುಗಳು ಕೂಡ ತಾಲೂಕು ಆಡಳಿತದ ವತಿಯಿಂದ ಒಂದು ವಿಜೃಂಭಣೆ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲಾ ಆಡಳಿತ ಕಚೇರಿಗಳು ಕೂಡ ಮತ್ತೆ ಆಡಳಿತಾಧಿಕಾರಿಗಳು ಒಂದು ಆಹ್ವಾನ ಪತ್ರಿಕೆಯನ್ನ ಮುದ್ರಿಸಿ ಅದರಲ್ಲಿ ಗಣ್ಯರ ಹೆಸರುಗಳನ್ನ ಮುದ್ರಿಸಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಕೆಆರ್ಪೇಟೆ ತಾಲೂಕು ಆಡಳಿತದ ಅಧಿಕಾರಿಗಳೇ ಮಾಡಿದಂತ ಎಡವಟ್ಟು ಈಗ ಸುಮಲತಾ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಅಂದ್ರೆ ಅಲ್ಲಿ ಅವರು ಮುದ್ರಿಸಿದಂತ ಆಹ್ವಾನ ಪತ್ರಿಕೆಯಲ್ಲಿ ನೂತನ ಸಂಸದರ ಹೆಸರನ್ನ ಮುದ್ರಿಸೋದಂತ ಮರ್ತ್ಕೊಂಡಿದ್ದಾರೆ. ಅಂದ್ರೆ ಅವರು ಮಾಡಿದಂತ ಎಡವಟ್ಟು ಈಗ ಸುಮಲತಾ ಬೆಂಬಲಿಗರ ಆಕ್ರೋಶಕ್ಕೆ ಗುರಿಯಾಗಿರುವಂತದ್ದು. ಅಂದ್ರೆ ಇದು ಬೇಕು ಅಂದ್ರೆ ಮರೆತು ಮುದ್ರಿಸದೇ ಇರುವಂತದ್ದಲ್ಲ, ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂತಹ ಕೆಲಸ ಅನ್ನುವಂತಹ ದೂರನ್ನ ಈಗ ಸುಮಲತಾ ಬೆಂಬಲಿಗರು ಆರೋಪಿಸ್ತಾ ಇರುವಂತದ್ದು. ಅಂದ್ರೆ ಏನು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ಭರ್ಜರಿ ಗೆಲುವನ್ನ ದಾಖಲಿಸಿದ್ರು, ಅದಾದ ನಂತರದಲ್ಲಿ ಜೆಡಿಎಸ್ ಶಾಸಕರುಗಳು ಸುಮಲತಾ ಅವರನ್ನ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಸುಮಲತಾ ಅವರನ್ನ ಹೆಸರನ್ನ ಮುದ್ರಿಸ್ತಾ ಇರೋ ರೀತಿಯಲ್ಲಿ ಅಧಿಕಾರಿಗಳಿಗೆ ಜೆಡಿಎಸ್ ನ ಶಾಸಕರುಗಳೇ ಪ್ರೇರೇಪಣೆ ನೀಡಿದ್ದಾರೆ ಎನ್ನುವಂತಹ ಆರೋಪವನ್ನು ಕೂಡ ಸುಮಲತಾ ಬೆಂಬಲಿಗರು ಮಾಡ್ತಾ ಇರುವಂತದ್ದು. ಸಮೀರ, ಓಕೆ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ನಾವು ಗಮನಿಸ್ತಾ ಇದ್ವಿ ಹೆಸರಲ್ಲಿ ರಾಜಕೀಯ ಕೆಸರಾಟ ನಡೀತಾ ಇದೆ. ಕೆಂಪೇಗೌಡ ಜಯಂತಿಯ ಆಹ್ವಾನ ಪತ್ರಿಕೆಯನ್ನು ಕೂಡ ನೀವು ಗಮನಿಸಬಹುದು. ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವದ ಆಹ್ವಾನ ಪತ್ರಿಕೆ ಇದು. ಇದರ ಮೊದಲ ಪ್ರಿಂಟನ್ನು ನೀವು ನೋಡಬಹುದು. ಇದರಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರ ಹೆಸರನ್ನ ಮೆನ್ಷನ್ ಮಾಡಿರೋದಿಲ್ಲ. ಅದಾದ ನಂತರದಲ್ಲಿ ಸಾಕಷ್ಟು ಒತ್ತಾಯವನ್ನ ಮಾಡಿದ್ದಾರೆ ಅವರ ಅಭಿಮಾನಿಗಳು. ಒತ್ತಾಯಕ್ಕೆ ಮಣಿದ ನಂತರದಲ್ಲಿ ಸಂಸದೆ ಸುಮಲತಾ ಅವರ ಹೆಸರನ್ನ ಇಲ್ಲಿ ಮತ್ತೆ ಪ್ರಿಂಟ್ ಮಾಡಿಸಲಾಗಿದೆ. ಉದ್ದೇಶಪೂರ್ವಕವೋ ಅಥವಾ ನಿಜಕ್ಕೂ ತಾಲೂಕು ಆಡಳಿತ ಮಾಡಿರುವ ಎಡವಟ್ಟ ಇದು. ಈಗ ಒಂದ್ ಕಡೆಯಲ್ಲಿ ಕೇಳ್ತಾ ಇರುವಂತಹ ಮಾಹಿತಿ ಅಂತ ಹೇಳಿದ್ರೆ ಇದು ರಾಜಕೀಯವಾಗಿ ಪ್ರೇರಿತವಾದಂತಹ ಘಟನೆ. ಇದು ಸುಖಾಸುಮನೆ ಮಾಡಿರೋದಲ್ಲ, ಅವರು ಮರ್ತಿರೋದಲ್ಲ, ಇಂಟೆನ್ಷನಲಿ ಸುಮಲತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಅವರ ಅಭಿಮಾನಿಗಳಿಂದ ಕೇಳಿ ಬರ್ತಾ ಇದಾವೆ.